ಎಲ್ಲರಿಗೂ ನಮಸ್ಕಾರ. ನಾನು ಪದ್ಮಜಾ ಜ್ಯೋತಿಷಿ. ಜ್ಯೋತಿಷ, ವಾಸ್ತು, ಆರೋಗ್ಯ, ಸೌಂದರ್ಯ ಸಲಹೆಗಳು, ಜ್ಯೋತಿಷ್ಯದ ವಿಷಯ. ಜ್ಯೋತಿಷ ಶಾಸ್ತ್ರದಲ್ಲಿ ಬುಧ. ಆರೋಗ್ಯ ವಿಷಯದಲ್ಲಿ ಬುಧನು ಇತರ ಗ್ರಹಗಳಿಂದ ಪೀಡಿತನಾದರೆ ಬರುವ ವ್ಯಾಧಿಗಳು. ಬುಧನನ್ನು ಸೂರ್ಯ ಪೀಡಿಸಿದರೆ ನರಗಳ ದೌರ್ಬಲ್ಯ, ಅಲ್ಪ ನೆನಪಿನ ಶಕ್ತಿ, ಮಾತಿನಲ್ಲಿ ಅಸ್ಪಷ್ಟತೆ. ಇನ್ನು ಬುಧನನ್ನು ಚಂದ್ರ ಪೀಡಿಸಿದರೆ ಬುದ್ಧಿಮಾಂದ್ಯ, ಮೂರ್ಛೆ, ಮಾನಸಿಕ ವ್ಯಾಧಿಗಳು, ಫಿಟ್ಸ್ ಮುಂತಾದವು. ಇದಕ್ಕೆ ಒಂದು ಸೂಕ್ತ ಪರಿಹಾರ, ಪ್ರತಿದಿನ ಶ್ರೀ ವಿಷ್ಣು ಅಷ್ಟೋತ್ತರ ಅಥವಾ ವಿಷ್ಣು ಸಹಸ್ರನಾಮ ಪಠಿಸಿದರೆ ಒಳ್ಳೆಯದು. ಮತ್ತು ಪ್ರತಿ ಏಕಾದಶಿಯಂದು ಉಪವಾಸವಿದ್ದು ವಿಷ್ಣು ಸಹಸ್ರನಾಮ ಪಠಿಸಿ, ಪ್ರತಿ ಪೌರ್ಣಮಿ ದಿನ ಸತ್ಯನಾರಾಯಣ ಸ್ವಾಮಿ ಪೂಜೆ ವ್ರತ ಮಾಡಿದರೆ ತುಂಬ ಒಳ್ಳೆಯದು. ವಾಸ್ತು ವಿಷಯ, ವಾಸ್ತುಶಾಸ್ತ್ರದಲ್ಲಿ ಮನೆ. ಅಂದಚಂದದ, ಸಂತಸದ, ಸ್ವಂತದ ಮನೆಗಾಗಿ ನುಡಿಮುತ್ತುಗಳು. ಉತ್ತರದ ಕಡೆ ಪ್ರವೇಶ ದ್ವಾರವಿದ್ದರೆ ಉತ್ತಮ ಕೀರ್ತಿಶಾಲಿಗಳಾಗುತ್ತಾರೆ. ಗೃಹ ಪ್ರವೇಶ ಮಾಡುವ ಮುಂಚೆ ಆ ಮನೆಯಲ್ಲಿ ಅಡಿಗೆ ಮಾಡಬಾರದು. ಶೌಚ ಗೃಹವನ್ನು ಮನೆ ಕಟ್ಟುವಾಗ ಬಳಸಬಾರದು. ಕಟ್ಟಡದ ಈಶಾನ್ಯದ ಮೂಲೆಯಿಂದ ನೀಲೆ ಅಗೆಯುವ ಕೆಲಸವನ್ನು ಪ್ರಾರಂಭಿಸಬೇಕು. ಅಗೆಯುವ ಕಾರ್ಯ ಈಶಾನ್ಯದಿಂದ ಆಗ್ನೇಯದ ಕಡೆಗೆ ಮುಂದುವರಿಸಬೇಕು. ಆರೋಗ್ಯದ ವಿಷಯ, ವಿಳ್ಯದೆಲೆ. ವಿಳ್ಯದೆಲೆಯಲ್ಲಿ ಹೆಚ್ಚು ಕ್ಯಾಲ್ಸಿಯಂ ಅಂಶವಿರುತ್ತದೆ ಮತ್ತು ವಿಟಮಿನ್ ಎ ಹೆಚ್ಚು ಇರುತ್ತದೆ. ಇದನ್ನು ತಾಂಬೂಲ ರೂಪದಲ್ಲಿ ಸೇವಿಸುವುದರಿಂದ ಗಂಟಲಿನ ಕಫ, ಕೆಮ್ಮು ಕಡಿಮೆಯಾಗುತ್ತದೆ. ಒಂದು ಚಮಚದಷ್ಟು ವಿಳ್ಯದೆಲೆಯ ರಸವನ್ನು ಮಕ್ಕಳಿಗೆ ನೀಡುವುದರಿಂದ ಅವರಿಗೆ ಕ್ಯಾಲ್ಸಿಯಂ ಮತ್ತು ವಿಟಮಿನ್ ಎ ಕೊರತೆಯನ್ನು ನಿವಾರಿಸಬಹುದು. ಆಸ್ತಮಾ ರೋಗದಲ್ಲಿ ಕಫ ಕಟ್ಟಿಕೊಂಡು ಉಸಿರಾಟಕ್ಕೆ ತೊಂದರೆಯಾಗಿದ್ದರೆ ಒಂದು ಚಮಚ ವಿಳ್ಯದೆಲೆ ರಸ ಮತ್ತು ಒಂದು ಚಮಚದ ಹಸಿ ಶುಂಠಿ ರಸ, ಒಂದು ಚಮಚದ ಜೇನುತುಪ್ಪವನ್ನು ಬೆಳೆಸಿ ಸೇವಿಸಿದರೆ ಕಫ ಕಳೆದು ಉಸಿರಾಟ ಸರಾಗವಾಗುತ್ತದೆ. ಸೌಂದರ್ಯದ ವಿಷಯ, ವಿಳ್ಯದೆಲೆ. ಕೊಬ್ಬರಿ ಎಣ್ಣೆಯಲ್ಲಿ ಈ ವಿಳ್ಯದೆಲೆಯನ್ನು ಅರೆದು ತಲೆಗೆ ಹಚ್ಚಿ ಅರ್ಧ ಗಂಟೆಯ ನಂತರ ಸ್ನಾನ ಮಾಡಿದರೆ ತಲೆಯ ಹೊಟ್ಟು ಮತ್ತು ಕೂದಲು ಉದುರುವುದು ಕಡಿಮೆಯಾಗುತ್ತದೆ, ಮುಂದುವರಿಯುತ್ತದೆ. ಧನ್ಯವಾದಗಳು. ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಒಂದು ವಿಷಯ ಸ್ನೇಹಿತರೆ, ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಪಕ್ಕದಲ್ಲಿ ಬೆಲ್ ಚಿಹ್ನೆ ಇರುತ್ತದೆ, ಇದನ್ನು ಪ್ರೆಸ್ ಮಾಡಿ. ಇದರಿಂದ ನನ್ನಿಂದ ಹೊಸ ವಿಡಿಯೋ ಅಪ್ಲೋಡ್ ಆಗಿದ್ದ ತಕ್ಷಣವೇ ನಿಮಗೆ ಮೆಸೇಜ್ ಬರುತ್ತದೆ. ಧನ್ಯವಾದಗಳು. ಮುಂದುವರಿಯುತ್ತದೆ.